भ्रष्ट अधिकारियों खेड्डा के केड़े लोकायुक्त पोलिस मफ्तियल्ली अखाड़ केळेदिद्रु खतरनाक एई अन्न तम्म बलेगे बीळिसिकोंड्रु सो लोक पोलिस आ व्यक्तियन्न तम्म खेड्डाके बीळिसिकोळ्ळोदक्के माडिदंत प्लान इदेयल्ल अदु रणरोचकवागिदे हागाद्रे ई लोकायुक्त पोलिसर आपरेशन खेड्डा याव रीति आगित्तु बनि नोडोण ಭ್ರಷ್ಟರಿಗೆ ಬಲೆ ಬೀಸಲು ಲೋಕಾಯುಕ್ತದ ಮಾರುವೇಷದ ರೋಚಕ ಕಥೆ ಖತರ್ನಾಕ್ ಬೆಸ್ಕಾಂ ಎಇ ಖೆಡ್ಡಕ್ಕೆ ಬಿದ್ದಿದೆ ಇಂಟ್ರೆಸ್ಟಿಂಗ್ ಮಂಜೇಶ್ ಎನ್ನುವರು ಮನೆಗೆ ಹೊಸ ಮೀಟರ್ ಸಂಪರ್ಕಕ್ಕೆ ಅರ್ಜಿ ಹಾಕಿರ್ತಾರೆ ದಾಖಲೆಗಳೆಲ್ಲ ಕರೆಕ್ಟ್ ಇದ್ರೂ ಕೂಡ ಈತ 50,000 ಕೊಟ್ರೆ ಸಂಪರ್ಕ ಕೊಡ್ತೀನಿ ಇಲ್ಲ ಅಂದ್ರೆ ಕೊಡಲ್ಲ ಅಂತ ಹೇಳಿ ಬೆಸ್ಕಾಂನ ಎಇ ಆನಂದ್ ಡಿಮ್ಯಾಂಡ್ ಇಟ್ಟಿದ್ದಾನೆ ಇದಕ್ಕೆ ಒಪ್ಪಿದ ಮಂಜೇಶ್ ಮೊದಲಿಗೆ 10,000 ಕೊಟ್ಟು ನಂಬಿಕೆಯನ್ನ ಗಿಟ್ಟಿಸಿ ಬಳಿಕ ಲೋಕಾಯುಕ್ತಕ್ಕೆ ದೂರನ ಕೊಟ್ಟಿದ್ದಾರೆ ಡಿವೈಎಸ್ಪಿ ನೇತೃತ್ವದಲ್ಲಿ 15 ಲೋಕಾಯುಕ್ತ ಸಿಬ್ಬಂದಿ ಪ್ಲಾನ್ ಮಾಡಿ ಆನಂದ್ ಅವರನ್ನ ಖೆಡ್ಡಕ್ಕೆ ಕೆಡುವಿದ್ದಾರೆ ಮೊದಲ ಕಂತಿನ 10,000 ವನ್ನ ತನ್ನ ಕಾರಿನಲ್ಲಿ ತೆಗೆದುಕೊಂಡ ಆನಂದ್ ಬಳಿಕ ಉಳಿದ 40,000 ವನ್ನ ತನ್ನ ಕಚೇರಿಯಿಂದ 1 ಕಿಲೋಮೀಟರ್ ದೂರ ಟೀ ಅಂಗಡಿ ಬಳಿ ಸ್ವೀಕಾರ ಮಾಡುತ್ತಾ ಇದ್ದಾಗ ರೆಡ್ ಹ್ಯಾಂಡ್ ಆಗಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಪಕ್ಕ ಲೋಕಲ್ ಸ್ಟೈಲ್ ನಲ್ಲಿ ಲೋಕಾಯುಕ್ತರಿಂದ ಆಪರೇಷನ್ ಖೆಡ್ಡ ಇನ್ನು ಪಕ್ಕ ಲೋಕಲ್ ಶೈಲಿಯಲ್ಲಿ ಆಪರೇಷನ್ ಗಿಳಿದ ಲೋಕಾಯುಕ್ತ ಸಿಬ್ಬಂದಿ ಹೇಗೆಲ್ಲ ಪ್ಲಾನ್ ಮಾಡಿದ್ರು ಲಂಚವಾಕ ಆನಂದನ ಒಳಗೆ ಬೀಳಿಸಲಿಕ್ಕೆ ಅಂತ ನೋಡೋದಾದ್ರೆ ದೃಶ್ಯ ನಂಬರ್ 1 ಲುಂಗಿ ಧರಿಸಿ ಚಪ್ಪಲಿ ಹಾಕದೆ ಲೋಕ ಸಿಬ್ಬಂದಿ ಎಂಟ್ರಿ ಬೆಸ್ಕಾಂ ಆಫೀಸ್ಗೆ ಲೋಕಾಯುಕ್ತ ಅಧಿಕಾರಿಗಳ ಮಾರುವೇಷದಲ್ಲಿ ಬಂದು ಎಂಟ್ರಿ ಕೊಡ್ತಾರೆ ಹಳ್ಳಿ ಜನರ ಸ್ಟೈಲ್ನಲ್ಲಿ ಲುಂಗಿಯನ್ನ ಧರಿಸಿ ಚಪ್ಪಲಿಯನ್ನ ಹಾಕದೆ ಎಂಟ್ರಿ ಕೊಡ್ತಾರೆ ಈ ವೇಳೆ ಆನಂದ್ ಕಚೇರಿಯಲ್ಲಿಯೇ ಇರ್ತಾನೆ ದೃಶ್ಯ ನಂಬರ್ 2 ಅರ್ಧ ಅಲ್ಲ ಫುಲ್ ದುಡ್ಡು ಕೊಟ್ರಷ್ಟೇ ಸಹಿ ಇನ್ನು ಎಇ ಆನಂದ್ ನನ್ನ ಭೇಟಿ ಮಾಡಿದ ಲೋಕಾಯುಕ್ತ ಅಧಿಕಾರಿಗಳು ಮಾತಿಗಳಿತಾರೆ ಸರ್ ಸರ್ ಈಗ ನಾನು ಹೇಳನಲ್ಲ ಸರ್ ನಾನು ಹೇಳನಲ್ಲ ನಿಮ್ಮ ಕಡೆ ಈಗ ನನ್ನ ಕಡೆ ಏನು ಬೇಕಾದರೂ ರೆಡಿ ಇದ್ದೀನಿ ಸರ್ ಇನ್ನ ನೀವು ರೆಡಿ ಇಲ್ಲ ನನಗೆ ಅದೇ ಪ್ರಾಬ್ಲಮ್ ಅವರಿಗೆ ನಾನು ಫೋನ್ ಅಲ್ಲೇ ಮಾತಾಡ್ತೀನಿ ಸರ್ ಈಗ ಬಂದಿದ್ರೆ ಕೊಟ್ಟಕ್ಕೆ ಸೈನ್ ಹಾಕಂದ್ರೆ ಹಾಕ್ತೀನಿ ಅಷ್ಟೇ ಅಲ್ಲ ಆಯ್ತು ಸರ್ ಈಗ ಎಷ್ಟು ಕೊಡ್ತೀವಿ ಸರ್ ಸರ್ ನಿಮ್ಮ ಇಷ್ಟ ನಾನು ಹೇಳನಲ್ಲ ನಾನು ಸರ್ ನನ್ನ ಇಷ್ಟ ಅಂದ್ರೆ ನನ್ನ ದುಡ್ಡು ಅಲ್ಲ ಅವರ ಹತ್ರ ಇಸ್ಕೊಂಡು ಕೊಡ್ತೀನಿ ಸರ್ ಅವತ್ತು ಹೇಳ್ದ ನನಗೆ ಎಷ್ಟು ಸರಿ ಮಾತಾಡಿ ನನ್ನ ಮ್ಯಾಂಕ್ ಅಲ್ಲ ನಾನು ಹೇಳ್ದೆ 50 ಕೇಳೋರ್ದಾರ ಅವರು ಅಂತ ಆಯ್ತು ಈಗ ನೀವು ಒಂಚೂರು ಕೊಟ್ಬಿಟ್ಟು ಬನ್ನಿ ನಾನು ನಾಳೆ ಸೈನ್ ಮಾಡಕ್ಕೆ ಗಾಡಿ ಕೊಡ್ತೀನಿ ಅಂತಾರೆ ನಮ್ಗೊಂದು ಒಂದು ಕೆಲಸ ಮಾಡಿ ಸರ್ ಸೈನ್ ಮಾಡಿಬಿಡಿ ಅಯ್ಯಾ ಬನ್ನಿ ಅದ ಕಡೆ ಹೋಗೋಣ ದೃಶ್ಯ ನಂಬರ್ 3 50,000 ಕೊಟ್ರೆ ಖುಷಿ ಇನ್ನು ಕಾರ್ನಲ್ಲಿ ಕೂತು ಹಣ ಪಡೆದ ಆನಂದ್ ಪಟಪಟ ಅಂತ ಎಣಿಸ್ತಾನೆ ಬಳಿಕ ಎಷ್ಟಿದೆ ಅಂತ ಕೇಳಿ 50,000 ಕೊಟ್ರೆ ಖುಷಿ ಅಂತಾನೆ ಸರ್ ಅಲ್ಲಿ ಕ್ಯಾಮ್ರಾ ಐತೆ ಅಂದ್ರೆ ಎಲ್ಲಿ ಸರ್ 10,000 ಇದೆ ಸರ್ 50 ಕೊಟ್ರೆ ಸಂತೋಷ ನನಗೆ ಹೇಳಲ್ಲ ನಾನು ಹೇಳ್ಬೋದು ಸರ್ ಒಂಚೂರು ಕಡಿಮೆ ಮಾಡಿ ಸರ್ ಸರ್ ಏನಿಲ್ಲ ಈಗ ಅಡ್ಜಸ್ಟ್ ಮಾಡಿ ಅಂತಂದ್ರೆ ಅದು ಸರ್ ಇನ್ನೂ ಹೇಳ್ತೀನಿ ಕುತ್ಕೈಲೇ ಇದೆ ಇಲ್ಲ ಸರ್ ಏನು ನೀವು ಇಷ್ಟ ಗೊತ್ತಾಗಿದ್ರೆ ನಾವು ಇಷ್ಟ ಗೊತ್ತಿದ್ರೆ ಏನೋ ಒಂದು ಸರ್ ನನಗೇನಿಲ್ಲ ನಾವೇನಂದ್ರೆ ಫ್ರೆಂಡ್ಸ್ ನಮ್ಮ ಕಡೆ ಅವ್ರು ಮಾಡ್ಕೊಡ್ತಾರೆ ಅವ್ರ ಕಡೆ ನಾವು ಕೆಲಸ ಮಾಡ್ಕೊಡ್ತೀವಿ ಲೈಟಾಗಿ ಅಷ್ಟೇ ದೃಶ್ಯ ನಂಬರ್ 4 ಮಫ್ತಿಯಲ್ಲಿ ಕಾಫಿ ಟೀ ಇನ್ನು ಆನಂದ್ ಜೊತೆ ಮಾತಿಗಿಳಿದ ಲೋಕಾಯುಕ್ತ ಸಿಬ್ಬಂದಿ ಬೆಸ್ಕಾಂ ಕಚೇರಿಯ ಒಳಗೆ ಹೊರಗೆ ಕಾಫಿ ಶಾಪ್ ಬಳಿ ಮಫ್ತಿಯಲ್ಲಿ ಓಡಾಡ್ತಾರೆ ಇವ್ರು ಇಲ್ಲೇ ಇರಲ್ಲ ಕರ್ಕೊಂಡ್ ಬರ್ಲಾ ಅಣ್ಣ ಇಲ್ಲೇ ಇರೋಣ ಒಂದು 10 ನಿಮಿಷ ಬರ್ತೀನಿ ಅಲ್ಲ ಅಣ್ಣ ನಿನ್ಗೆ ಯಾಕೆ ಅಣ್ಣ ನಾನು ಇವತ್ತು ಮಾಡ್ಸ್ಕೊಂಡು ಕೊಡೋ ಜವಾಬ್ದಾರಿ ನಂದು ನಿಂಗೆ ಯಾಕೆ ಮಾಡ್ಸ್ಕೊಂಡು ಕೊಡ್ತೀನಿ 10 ನಿಮಿಷ ಕಾಫಿ ಕುಡ್ಕೊಂಬತ್ತೀನಿ ತಡಿ ಸಾಹೇಬ್ರಿ ಕಾಫಿ ಕುಡಿಬೇಕಂತ ಕುಡ್ಕೊಂಬತ್ತೀನಿ ಆರಾಮಾಗಿರಿ ಕುಂತೀರಿ ಬಂದೆ ಅವ್ರದ್ದು ಗ್ರೌಂಡಿಂಗ್ ಆಗ್ಬಿಟ್ಟಿದೆ 15 ದಿವಸದಿಂದ ಹೋಗಿಲ್ಲ ನಮ್ಮ ಅಣ್ಣರ್ದು ಹಾಂ ನಮ್ಮ ಆಮೇಲೆ ನಮ್ಮ ನಾಗೇಶ್ ಅಣ್ಣಂದು ಬೇಡ ದೃಶ್ಯ ನಂಬರ್ 5 ಆಯ್ತು ಬಿಡಿ ಸರ್ ಇನ್ನೇನು ಮಾಡೋದು ಸರ್ ಒಂಚೂರು ನನ್ಗೆ ಅದಕ್ಕೆ ನಮ್ಗೇನೋ ಒಂಚೂರು ಉಳಿಸ್ಕೊಂಡು ಕೊಡಿ ನಮ್ಗೇನಾದ್ರು ಉಳಿಸ್ಕೊಂಡು ಕೊಡಿ ಸರ್ ಅಂದ್ರೆ ನಾವು ಕೊಟ್ಟಿದ್ದೀವಿ ಅನ್ನಂಗೆ ಹೇಳ್ಕೊಂಡು ಹತ್ರ ಕ್ಲೋಸ್ ಮಾಡ್ಕೋತೀರಾ ಬೇಡ ಬಿಡಿ ಸರ್ ಆಯ್ತು ಒಲಿ ದೃಶ್ಯ ನಂಬರ್ 6 ಮಫ್ತಿ ಸಿಬ್ಬಂದಿಯನ್ನು ನೋಡಿ ಬೆದರಿದ ಎಇ ಇನ್ನು ಮಫ್ತಿಯಲ್ಲಿದ್ದ ಲೋಕಾಯುಕ್ತ ಸಿಬ್ಬಂದಿಯನ್ನು ಕಂಡು ಎಇ ಆನಂದ್ ಬೆದರಿದ್ದಾನೆ ಸರ್ ನನ್ಗೆ ಭಯ ಆಯ್ತದೆ ಅದಕ್ಕೆ ನಾನು ಆಫೀಸಲ್ಲಿ ಇರೋ ಕೇಳಿ ಅಂತ ನನ್ಗೆ ಸುಮ್ಮನೆ ಅಲ್ಲಿ ಇರೋಣ ಬರ್ಬಾಳಾಗೋಣ ನನ್ನ ಹತ್ರ ಕೆಲಸ ಅಣ್ಣ ಅಂತ ಮತ್ತೆ ಹೆಂಗೆ ಹಂಗೆ ಅಣ್ಣ ಅವರು ಕಲೆ 15 ದಿನ ಫೋನ್ ಎತ್ತಿಲ್ಲ ಬನ್ನಿ ಅವ್ರ ಹತ್ರ ಈಸ್ಕೊಂಡು ನೋಡಿ
ನೂರು ರೂಪಾಯಿ ನೋಟ್ ಇರಲ್ಲ ಅವ್ರ ಹತ್ರ ಎಲ್ಲ. ದೃಶ್ಯ ನಂಬರ್ 7, ಟೀ ಅಂಗಡಿ ಬಳಿ ಸುತ್ತುವರೆದ ಪೊಲೀಸರು. ಇನ್ನು ಎಇ ಆನಂದ್ ಅನ್ನ ಲಾಕ್ ಮಾಡಿದ ಪೊಲೀಸರು ಟೀ ಅಂಗಡಿ ಬಳಿ ಸುತ್ತುವರೆದ್ರು. ದೃಶ್ಯ ನಂಬರ್ 8, ಗೂಗಲ್ ಪೇ ಯೂಸ್ ಮಾಡಲ್ಲ. ಇನ್ನು ಅಧಿಕಾರಿಗಳೊಂದಿಗೆ ಎಇ ಆನಂದ್ ಮಾತನ್ನ ಮುಂದುವರಿಸ್ತಾನೆ. ಗೂಗಲ್ ಪೇ ಮಾಡಿಸ್ಬೇಕಾಗಿ. ದೃಶ್ಯ ನಂಬರ್ 9, ಹೆದರಿಕೆ ಆಗ್ತಾ ಇದೆ ನಡಿಗುರು. ಇನ್ನು ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡು ಎಇ ಆನಂದ್ ನಡಿರಿ ಬೆಳಗ್ಗೆ ಬನ್ನಿ ಅಂತಾನೆ. ನೋಡಿದ್ರಲ್ಲ ಲೋಕಾಯುಕ್ತ ಪೊಲೀಸರ ಭರ್ಜರಿ ಕಾರ್ಯಾಚರಣೆ. ಇನ್ನು ಈ ಅಧಿಕಾರಿ ಆನಂದ್ಗೆ ಹೊಸ ಮನೆಗೆ ಮೀಟರು ಟಿಸಿ ಕನೆಕ್ಷನ್ ತೆಗೆದುಕೊಳ್ಬೇಕು ಅಂದ್ರೆ 1,000 ಕೊಟ್ರೆ ಸಾಕಾಗಲ್ಲ, ಲಕ್ಷ ಲಕ್ಷ ಲಂಚ ನೀಡಬೇಕು. ನೀವು ಹೇಳಿದಷ್ಟು ಆಗಲ್ಲ, ನಾನು ಕೇಳಿದಷ್ಟು ಕೊಟ್ಟರೆ ನನಗೆ ಸಂತೋಷ ಅಂತ ಯಾವುದೇ ಮುಲಾಜಿಲ್ಲದೆ ಲಂಚಕ್ಕೆ ಬೇಡಿಕೆ ಇಡ್ತಾನೆ ಈ ಆನಂದ್. ಒಂದು ಹೊಸ ಮನೆ ಕನೆಕ್ಷನ್ ಅಪ್ಲಿಕೇಶನ್ ಹಾಕಿದ್ದ, ಅದಕ್ಕೆ ಒಂದು 8 ದಿವಸದಿಂದ ಇದೇ ತರ ಹೆಂಗಸ್ತಾನೆ ಇದ್ರು. ಮೊನ್ನೆ ಲೀಗಲ್ ಕರೆಕ್ಟ್ ಆಗಿದೆ ಸರ್, ಅದು 500 ಮೀಟರ್ ಮೇಲೆ ಹೋದ್ರೆ ಟಿಸಿ ಹಾಕ್ಬೇಕು, MS ಫಾರ್ಮೆಟ್ ಬಂದ್ಬಿಡುತ್ತೆ, ಅದನ್ನ ಎದುರಿಸ್ಕೊಂಡು 520 ಬರುತ್ತೆ ಅಂತ ವಾಪಸ್ ಹಾಕ್ಬಿಟ್ಟಿದ್ರು ಫೈಲು. ನಾವು ಅದಕ್ಕೆ AWA ತರ ಮಾತಾಡ್ಬಿಟ್ಟಿದ್ದು, 500 ಬರಲ್ಲ ಸರ್, ನೀವು ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡಿ ಅಂತ ಕೇಳಿದಕ್ಕೆ ಅವ್ರ ಪಾಪ AWA ಸರ್ ಬಂದು 498 ಬರುತ್ತೆ, ನೀನೇ ಮಾಡಪ್ಪ ಅಂದ್ಬಿಟ್ಟು AIಗೆ ವಾಪಸ್ ಪುಟ್ ಆಫ್ ಮಾಡಿದ್ರು. ಇವ್ರು ಹಂಗಿದ್ರು 498 ಅಂತ ಅವರು ಸ್ಪೆಸಿಫಿಕ್ ಆಗಿ ಆಕ್ಷನ್ ಮಾಡ್ಕೊಟ್ಟಿದ್ರು, ಇವ್ರು ಮಾಡಲೇ ಇಲ್ಲ. 498 ಬರಲ್ಲ, ಇದು ನಾನು ನೋಡ್ತೀನಿ ಅಂದರು ಸರ್. ಏನೋ ಮಾಡಿಕೊಡಿ ಅನ್ನೋದಕ್ಕೆ ಅವಾಗ 50,000 ಲಂಚಕ್ಕೆ ಬೇಡಿಕೆ ಇಟ್ಟರು. ಅವಾಗ ನಾನು ಇಲ್ಲಿ ಬಂದು 10,000 ಅಮೌಂಟ್ ಕೊಟ್ಟು ಅದನ್ನು ತಗೊಂಡೋಗಿ ಲೋಕಾಯುಕ್ತರಿಗೆ ಕೊಟ್ಟು ಅವ್ರ ಅಧಿಕಾರಿಗಳೆಲ್ಲ ಬಂದು ನಾನು 40,000 ರೂಪಾಯಿ ತಿರ್ಗಿ ಅಮೌಂಟ್ನ ತರಿಸ್ಕೊಂಡು ಅದನ್ನೆಲ್ಲ ಅವ್ರದ್ದು ಏನೇನು ಇದ್ದ ಕಾರ್ಯಪ್ರಕಾರ ಬಂದು ಇಲ್ಲಿ ಬಂದು ಅವ್ರನ್ನ ಟ್ರ್ಯಾಪ್ ಮಾಡಿದ್ರು. ಇನ್ನು ಎಇ ಆನಂದ್ರನ್ನ ಬಂಧಿಸಿರುವ ಲೋಕಾಯುಕ್ತ ಪೊಲೀಸರು ಅವರ ಕಚೇರಿಯಲ್ಲಿದ್ದ ಕೆಲ ದಾಖಲೆಯನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಭ್ರಷ್ಟ ಅಧಿಕಾರಿಗಳಿಗೆ ಯಾವ ಮಟ್ಟಕ್ಕೆ ಕಾರ್ಯಾಚರಣೆ ಮಾಡಿ ಖೆಡ್ಡಾಕೆ ಕೆಡುತ್ತಾರೆ ಅನ್ನೋದು ಇನ್ನಾದರೂ ಲಂಚದ ಬಗ್ಗೆ ಅಧಿಕಾರಿಗಳಿಗೆ ಭಯ ಹುಟ್ಟಿಸಿದರೆ ಸೂಕ್ತ. ಮಾದೇಶ್, ಪಬ್ಲಿಕ್ TV, ಬೆಂಗಳೂರು.